हेलो फ्रेंड्स, वेलकम टू आर टेक ऑन होम। सो इवतु गोबी मंचूरी हेगो अंत निम्हे तोर्ती ना मनल सूपर मोबूद। सो आचकड़िंत मनल हेल्ती निम्हे तोर्ती नानू। कॉलीफ्लवर् तक। सो नान फुल कॉलीफ्लवर् तीन अदान कटमी तुम्बा दोड़दा बेड़ा तुम्बा चिक्कदा मीडियम साइज़ कट मी। कॉलीफ्लवर नीरल बेस स्वल्प बेयु तुम्बा बेयबार कॉलीफ्लवर। कॉलीफ्लवर हूँ कूड़ा सत्तोगिड़े। स्वल्प साल्ट हाकोली, साल्ट हाकि बॉयलिंग निम्ष। ईग बौल तगोली, बौल वन आंड हाफ मैदा हाकोली, आमेले कॉर्न फ्लोर हाफ कप हाकोली। मैदा बंदबिट्टु वन आंड हाफ कप अंद्रे कॉर्न फ्लोर वन कप हाकोली। वन स्पून चिल्ली पौडर हाकि खार पुड़ी मत्ते हाफ स्पून साल्ट हाकोली, उप्पु हाकोली, चन्नाग मिक्स माड्कोली। ईग नीर हाकि चन्नाग मिक्स माड़ी। सो तुम्बा नीरागू इरबार्दु, तुम्बा पेस्टागू इरबार्दु, तुम्बा थिक्कागू इरबार्दु, ओन मीडियम फ्लेम अल्ली इरबेकु इदु। ओन स्वल्प अर्ध बेयिसिरो कॉलीफ्लवर ना हाकोळ्ळि। सो ई पेस्ट गे हाकि ओंदु एरडु निमिष बिडि। सो ईग ई कॉलीफ्लवर ना बेयिसिकोळ्ळोण नावु। एण्णे कायदाद मेले एण्णेदल्लि हाकि, सो एण्णेदल्लि हाकि ना फ्राई माडि तगोबेकु कॉलीफ्लवर ना। ಈಗ ಮಂಜುರಿ ರೆಡಿ ಮಾಡ್ಕೊಳ್ಳೋಣ। ಈಗ ಮಂಜುರಿಗೆ ಒಂದು 4-5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಿದೀನಿ। ಸೋ ಅದಾದ ಮೇಲೆ ಬೆಳ್ಳುಳ್ಳಿ ಒಂದು ತುಂಬ ಹಾಕೊಳ್ಳಿ। ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡ್ಕೊಳ್ಳಿ, ಸಿಪ್ಪೆ ತೆಗೆದುಬಿಟ್ಟು ಒಂದು 6-7 ಬೆಳ್ಳುಳ್ಳಿ ತಗೊಳ್ಳಿ। ಸೋ ಟೇಸ್ಟ್ ಚೆನ್ನಾಗಿರುತ್ತೆ।
ಸೊ ಫ್ರೈ ಆದಮೇಲೆ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ, ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಖಾರಕ್ಕೆ. ಸೊ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ಈರುಳ್ಳಿ ಫ್ರೈ ಆಗಿದೆ. ನಾನು ಸೋಯಾ ಸಾಸ್ ಹಾಕ್ತಿದ್ದೀನಿ, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೋಯಾ ಸಾಸು ತುಂಬ ಹಾಕಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಟೇಸ್ಟ್ಗೆ. ಅದಾದಮೇಲೆ ಟೊಮೆಟೊ ಕೆಚಪ್ ಹಾಕ್ತಿದ್ದೀನಿ, ಅದು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ, ನೀರು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಸಾಕು. ಅದಾದಮೇಲೆ ಒಂದು ಥಿಕ್ ಪೇಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ನೀರು ತಗೊಳ್ಳಿ, ಅದರಲ್ಲಿ 1-2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಸೊ ಇದು ಮಂಜೂರಿಯನ್ ಬಂದುಬಿಟ್ಟು ಥಿಕ್ ಪೇಸ್ಟ್ ಆಗುತ್ತೆ. ಈಗ ಮಸಾಲೆ ಜೊತೆ ಈ ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಗ ಗಟ್ಟಿಯಾಗುತ್ತೆ. ಸೊ ಈಗ ಚೆನ್ನಾಗಿ ಗಟ್ಟಿಯಾಗಿದೆ. ಸೊ ಫ್ರೈ ಆಗಿರೋ ಕಾಲಿಫ್ಲವರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಳಿ, ಇದರಲ್ಲಿ ಸಾಲ್ಟ್ ಏಲಕ್ಕಿ ಮಾಡ್ತಿಬಿಟ್ಟೆ, ಸಾಲ್ಟ್ ಕೂಡ ಹಾಕ್ಕೊಳ್ಳಿ ಇದರಲ್ಲಿ. ಸೊ ಮನೆಯಲ್ಲೇ ಸಿಂಪಲಾಗಿ ಗೋಬಿ ಮಂಚೂರಿ ಮಾಡ್ಕೊಬೋದು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮುಗಿತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.